ಮಾತಾದ ದೇವಿ, ಒಳ್ಳೆಯ ಮಾತಲ್ಲೇ ನೆಲೆಸಿರುವ ತಾಯಿ, ಎಂಥ ಮಾನ್ಯಳೋ ಲಕ್ಷ್ಮಿ, ಒಲಿದು ಬಾರವ್ವ ವರಲಕ್ಷ್ಮಿ. ವೀಕ್ಷಿಸಿ ಜನಶ್ರೀ ನ್ಯೂಸ್. ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಕಳಿಗೆ ಅಲ್ಲದೆ ಇಡೀ ಕುಟುಂಬಕ್ಕೆ ಬಹಳ ಅಗತ್ಯವಾಗಿರುವಂತಹ ಹಬ್ಬ. ಈ ಹಬ್ಬವನ್ನ ನಾವು ಈಗ ಉಪೇಂದ್ರ ಅವರ ಮನೆಯಲ್ಲಿ ಆಚರಿಸ್ತಾ ಇದ್ದೇವೆ. ಬನ್ನಿ ಒಟ್ಟಿಗೆ ಹಬ್ಬ ಮಾಡೋಣ. ಉಪ್ಪಿ ಮನೆಯಲ್ಲಿ ಲಕ್ಷ್ಮೀ ಸಡಗರ ಇಂದು ರಾತ್ರಿ 7:30. ಜನಶ್ರೀಯ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳು. ಶ್ರಾವಣ ಅಂದ್ರೆ ಹಬ್ಬಗಳ ಮಾಸ. ಈ ಮಾಸ ಪೂರ್ತಿ ಹಬ್ಬಗಳ ಸಂಭ್ರಮ. ಇದರಲ್ಲಿ ಗೃಹಿಣಿಯರು ಖುಷಿಯಿಂದ ಮಾಡೋ ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ. ಬಡವರು ಶ್ರೀಮಂತರು ಅಂತ ಹೇಳದೆ ಪ್ರತಿಯೊಬ್ಬರು ಈ ಹಬ್ಬ ಮಾಡ್ತಾರೆ. ಈ ಲಕ್ಷ್ಮಿ ಪೂಜೆ ಈಗಿನದ್ದೇನಲ್ಲ, ವರಮಹಾಲಕ್ಷ್ಮಿ ಪೂಜೆಗೆ ಪುರಾಣದಲ್ಲೂ ಉಲ್ಲೇಖವಿದೆ. ಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಬಯಸದವರು ಬಹುಶಃ ಇರಲಿಕ್ಕಿಲ್ಲ. ಅಷ್ಟಲಕ್ಷ್ಮಿಯರು ಸಂಪತ್ತಿನ ಪ್ರತೀಕ. ಈ ಸಂಪತ್ತು ಮನೆಯಲ್ಲೇ ಇರಬೇಕು, ಮನೆ ಲಕ್ಷ್ಮಿ ನಿವಾಸವಾಗಬೇಕು ಅಂತ ಭಕ್ತರು ಮಹಾಲಕ್ಷ್ಮಿಯನ್ನ ತರತರವಾಗಿ ಪೂಜಿಸ್ತಾರೆ. ಹಾಗಾದ್ರೆ ವರಮಹಾಲಕ್ಷ್ಮಿಯನ್ನ ಹೇಗೆ ಪೂಜಿಸಬೇಕು, ವರಮಹಾಲಕ್ಷ್ಮಿಯ ವ್ರತ ಹೇಗಿರಬೇಕು ನೋಡೋಣ. ಪ್ರತಿಯೊಬ್ಬರು ಲಕ್ಷ್ಮಿ ಕೃಪಾಕಟಾಕ್ಷ ತಮ್ಮ ಮೇಲೆ ಇರಬೇಕು ಅಂತ ಬಯಸುವವರೇ. ಜೊತೆಗೆ ಲಕ್ಷ್ಮೀ ದೇವಿ ಸಂಪತ್ತಿನ ಪ್ರತೀಕ, ಆದ್ರಿಂದ ಮನೆಯಲ್ಲಿ ಸಂಪತ್ತು ಶಾಶ್ವತವಾಗಿ ನಿಲ್ಬೇಕು ಅಂತ ಮನೆ ಮಂದಿಯೆಲ್ಲ ಸೇರಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಶ್ರಾವಣದ ಮಾಸದಲ್ಲಿ ಪೌರ್ಣಮಿಗೂ ಮೊದಲಿನ ಶುಕ್ರವಾರದಲ್ಲಿ ಮಹಿಳೆಯರು ಈ ಪೂಜೆ ಮಾಡ್ತಾರೆ. ವರಮಹಾಲಕ್ಷ್ಮಿ ಪೂಜೆಯ ಎಲ್ಲ ವಿಧಿವಿಧಾನಗಳನ್ನು ತಿಳಿಸಿಕೊಡ್ತಾರೆ ವೇದೋಪಾಸಕಿ ಭ್ರಮರಾಂಭ ರಾಜೇಶ್ವರಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೇ ಶಂಖಚಕ್ರಗದಾಹಸ್ತೇ ಮಹಾಲಕ್ಷ್ಮೀ ನಮೋಸ್ತುತೇ. ಎಲ್ರಿಗೂ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ಒಳ್ಳೆಯ ಮಾತನಾಡುವುದೇ ಲಕ್ಷ್ಮೀನ ಸಾಕ್ಷಾತ್ ಹೇಳ್ಬಿಡುತ್ತೆ ವೇದ. ಆ ನಂತರದಲ್ಲಿ ನಮಗೆ ಸುರಾಸುರರ ಒಂದು ಸಂಗ್ರಾಮದಲ್ಲಿ, ಪುರಾಣಗಳ ಕಾಲದ ಹಿನ್ನೆಲೆ ತಗೊಂಡಾಗ, ಸುರಾಸುರರ ಸಂಗ್ರಾಮದಲ್ಲಿ ಸಮುದ್ರ ಮಥನವಾದಾಗ ವಾಸುಕಿಯನ್ನ ಕಡಗೋಲಾಗಿ ಮಾಡಿದಾಗ ಮೊದಲಿಗೆ ಬಂದದ್ದು ವಿಷಕಂಠ. ವಿಷವನ್ನ ಕುಡಿದವನು ನೀಲಕಂಠನಾಗಿದ್ದಾನೆ. ಆ ನಂತರದಲ್ಲಿ ಬಂದವಳು ಲಕ್ಷ್ಮಿ ಅಂತ ಹೇಳ್ತಾರೆ. ಆ ದಿನ ಶುಕ್ರವಾರವಾಗಿತ್ತು ಅಂತ ಕೂಡ ಹೇಳ್ತಾರೆ. ಮತ್ತೆ ಅವಳು ಭೃಗು ವಂಶದವಳು ಅಂತ ಹೇಳ್ತಾರೆ, ಭಾರ್ಗವಿ ಅಂತ ಹೇಳ್ತಾರೆ. ಅವಳು ಶುಕ್ರನಾಡೆಯಲ್ಲಿ ಜನಿಸ್ತಾ ಇರೋದ್ರಿಂದ ಅವಳನ್ನ ಸಾಕ್ಷಾತ್ತಾಗಿ ಶುಕ್ರವಾಸರೇ ಅಂತ ಹೇಳ್ತಾರೆ. ಶುಕ್ರವಾಸರಗಳಲ್ಲಿ ಸಾಕ್ಷಾತ್ತಾಗಿ ಲಕ್ಷ್ಮಿ ಇರ್ತಾಳೆ ಅಂತ. ಆದ್ರಿಂದ ಲಕ್ಷ್ಮಿ ಬಂದದ್ದು ಅಂತಹ ಒಂದು ಪರಿಸ್ಥಿತಿ ಆಗಿರೋದ್ರಿಂದ ಲಕ್ಷ್ಮಿಯನ್ನ ಶುಕ್ರವಾರದಲ್ಲಿ ಶ್ರೇಷ್ಠವಾಗಿ ಪೂಜೆಯನ್ನ ಮಾಡಿದ್ರೆ ಖಂಡಿತವಾಗಿ ಲಕ್ಷ್ಮಿ ಒಲಿತಾಳೆ ಅಂತ. ಆದರೆ ಲಕ್ಷ್ಮಿ ಅಂತ ಹೇಳಿದ್ರೆ ನಾವು ಬರೀ ಹಣ ಅಂತ ಮಾತ್ರನೇ ಇವಾಗ ನೋಡ್ತಾ ಇರೋದು. ಲಕ್ಷ್ಮಿ ಅಂತ ಹೇಳಿದ್ರೆ ಲಕ್ಷಯತಿ ಇತಿ ಲಕ್ಷ್ಮಿ, ಎಲ್ಲದರಲ್ಲೂ ಕಾಣಿಸಿಕೊಳ್ಳುವವಳು, ಎಲ್ಲದಾಗಿ ಕಾಣಿಸಿಕೊಳ್ಳುವವಳು, ಎಲ್ಲರನ್ನ ಲಕ್ಷ್ಯ ಇಟ್ಟು ನೋಡುವವಳು ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿಯ ಒಂದು ಸ್ಥಿತಿಯನ್ನು ನಾವು ತಿಳ್ಕೊಂಡಾಗ ಇಡೀ ಒಂದು ಸಕಲ ಸಂಪತ್ತು, ಮೂಲ ಪ್ರಕೃತಿ ಸಕಲ ಸಂಪತ್ತುಗಳೇನಿವೆಯೋ ಎಲ್ಲವೂ ಕೂಡ ಸಾಕ್ಷಾತ್ತಾಗಿ ಲಕ್ಷ್ಮಿ. ನೋಡಿ, ನಾವು ಲಕ್ಷ್ಮಿ ಪೂಜೆಯನ್ನು ಮಾಡುವಾಗ ಪ್ರಕೃತಿಯೇ ನಮಃ ಅಂತ ಹೇಳ್ತೇವೆ. ಆ ಪ್ರಕೃತಿಯ ಮೂಲ ಸಂಕೇತವಾಗಿದ್ದಾಳೆ ಲಕ್ಷ್ಮಿ. ಶ್ರೀ ಅಂದ್ರೆ ಆದರಣೀಯಳು, ಪೂಜನೀಯಳು, ನಮ್ಮನ್ನ ಕಾಪಾಡುವವಳು, ಅಂಥವಳು ನಮ್ಮಲ್ಲಿ ಇರಬೇಕು ಅನ್ನೋ ಒಂದು ಭಾವನೆಯಿಂದ ಈ ಲಕ್ಷ್ಮಿಯ ಕಲ್ಪನೆ ಭವಿಷ್ಯೋತ್ತರ ಪುರಾಣದಲ್ಲಿ ಚಾರುಮತಿ ಎಂಬ ಒಂದು ಕಥೆಯೊಂದಿಗೆ
ಪರಮೇಶ್ವರ ಪಾರ್ವತಿಯರ ಸಂವಾದದಲ್ಲಿ ಈ ಒಂದು ಯಾವ ಒಂದು ಪೂರ್ಣಿಮೆಯ ಮುಂಚೆ ಬರುತ್ತೆ ಶುಕ್ರವಾರ ಪೂರ್ಣಮಾಂತ ಭಾರ್ಗವೇ ಅಂತ ಹೇಳ್ತಾರೆ. ಆ ಮುಂಚೆ ಬರುವಂತಹ ಶುಕ್ರವಾರದಲ್ಲಿ ಒಂದು ಈ ಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡುವಂತ ಕತೆ ನಮಗೆ ಅಲ್ಲಿ ಸಿಗ್ತದೆ. ಹಬ್ಬಗಳ ಮಾಸ ಶ್ರಾವಣ ಮಾಸ, ದೇವಿಯ ವಾರ, ದೇವಿಯ ಒಂದು ಮಾಸ ಇದು. ಶ್ರಾವಣ ಮಾಸವನ್ನು ದೇವಿಯ ಮಾಸವೆಂತಲೂ, ಮಾರ್ಗಶಿರ ಮಾಸವನ್ನ ಒಂದು ಸಾಕ್ಷಾತ್ತಾಗಿ ಒಂದು ವಿಷ್ಣುವಿನ ಮಾಸವೆಂತಲೂ, ಕಾರ್ತಿಕ ಮಾಸವನ್ನು ಸಾಕ್ಷಾತ್ತಾಗಿ ಒಂದು ಈಶ್ವರನ ಒಂದು ಮಾಸವೆಂತಲೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಶ್ರಾವಣ ಮಾಸ ಪೂರ್ತಿ ಎಲ್ಲವೂ ಕೂಡ ಒಂದು ದೇವಿಯ ಆರಾಧನೆಗೆ ಮೀಸಲಾಗಿದೆ. ಮತ್ತು ಪ್ರಕೃತಿಯು ಕೂಡ ಸಂಪದ್ಭರಿತವಾಗಿರ್ತದೆ. ಬೇಸಿಗೆ ಕಾಲ ಕಳೆದು ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಎಲ್ಲ ವಿಧವಾದಂತಹ ಫಲಪುಷ್ಪಗಳು ಕೂಡ ಬಂದಿರುತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ಮನೆಯಲ್ಲಿ ಅಂತಹ ಒಂದು ಪರಮಾತ್ಮನಿಗೆ ನೋಡಿ, ಎಲ್ಲ ಹಬ್ಬಗಳು ಕೂಡ ಒಂದು ಹಿನ್ನೆಲೆ ಇದೆ, ಅದರಲ್ಲಿ ಆಧ್ಯಾತ್ಮಿಕತೆಯ ಒಂದು ಸಾರಾಂಶವನ್ನು ಪಡ್ಕೊಳ್ಳೋ ಹಿನ್ನೆಲೆ ಇದೆ. ಅದು ಇವತ್ತೆಲ್ಲ ಕಮ್ಮಿ ಆಗ್ತಾ ಇರಬಹುದು ಅನ್ಸುತ್ತೆ. ನಮ್ಮ ಆಧ್ಯಾತ್ಮಿಕ ಉನ್ನತಿ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರವೇ ದೇವರ ಮೂಲಕ, ದೇವರ ಚಿಂತನೆಯ ಮೂಲಕ ದೇವರಿಗೆ ಒಂದು ಥ್ಯಾಂಕ್ಸ್ ಅನ್ನ ಅಥವಾ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೋಸ್ಕರವೇ ಈ ಎಲ್ಲ ಪರಿಕಲ್ಪನೆಗಳನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಲಕ್ಷ್ಮಿ ಅಂತ ಹೇಳಿದ್ರೆ ಸಾಕ್ಷಾತ್ತಾಗಿ ನಮ್ಮ ಜೀವನಕ್ಕೆ ಬೇಕಾದಂತಹ ಸಕಲ ಸಂಪತ್ತುಗಳನ್ನು ಕೂಡ ನಾವು ಲಕ್ಷ್ಮಿ ಅಂತ ಹೇಳಬೇಕಾಗ್ತದೆ. ಇದ್ರ ಪುರಾಣ ಹಿನ್ನೆಲೆ ಕೂಡ ಆ ವಿಗ್ರಹದಲ್ಲಿ ಕೆಂಪು ಲಕ್ಷ್ಮಿಯನ್ನ ಒಂದು ವರ್ಣನೆ ಮಾಡಿದ್ದಾರೆ. ಅದು ಚಂಚಲ ಸ್ವಭಾವನ ತೋರಿಸುತ್ತೆ. ಯಾವಾಗ ಲಕ್ಷ್ಮಿ ಬರ್ತಾಳೋ, ಯಾವಾಗ ಲಕ್ಷ್ಮಿ ಹೋಗ್ತಾಳೋ ಗೊತ್ತಾಗೋದಿಲ್ಲ. ಲಕ್ಷ್ಮಿಯ ಸ್ವರೂಪ ನಾಲ್ಕು, ಆಯ ವ್ಯಯ ದಾನ ಭೋಗ ಅಂತ ಹೇಳಿ. ಒಳ್ಳೆಯ ರೀತಿಯಲ್ಲಿ ಆಯ, ಒಳ್ಳೆಯ ರೀತಿಯಲ್ಲಿ ವ್ಯಯ, ಒಳ್ಳೆಯ ರೀತಿಯಲ್ಲಿ ಭೋಗ ಮತ್ತು ಒಳ್ಳೆಯ ರೀತಿಯಲ್ಲಿ ದಾನ, ಇವು ನಾಲ್ಕು ಲಕ್ಷ್ಮಿಯ ಕೈಗಳಲ್ಲಿರತಕ್ಕಂಥ ಒಂದು ಅಂಶವನ್ನು ಸೂಚಿಸುತ್ತೆ. ಅವಳ ಗುಣಕಲ್ಪನೆಯಿಂದೇ ಅವಳ ಒಂದು ಮೂರ್ತಿ ಕಲ್ಪನೆಯು ಕೂಡ ಬಂದಿದೆ. ವೇದಗಳು ಯಾವ ರೀತಿಯ ನಮ್ಮ ಕಲ್ಪನೆಯನ್ನು ಕೊಟ್ಟಿದ್ದಾರೋ ಆ ಒಂದು ಕಲ್ಪನೆ ಮೇರೆಗೆ ಈ ಲಕ್ಷ್ಮಿಯ ಒಂದು ಸ್ವರೂಪವನ್ನು ಹಿರಣ್ಯ ವರ್ಣವಳಾಗಿದ್ದಾಳೆ. ಈ ರೀತಿಯ ಕಲ್ಪನೆಗಳು ಲಕ್ಷ್ಮಿಗೆ ನಾವು ಹಿಂದಿನ ಕೊಟ್ಕೊಂಡು ಎಲ್ಲ ಹಬ್ಬಗಳಲ್ಲೂ ಕೂಡ ದಾನ ಧರ್ಮದ ಬಗ್ಗೆನೂ ಒತ್ತು ಕೊಡ್ತಾರೆ. ಬಾಗಣವನ್ನು ಕೊಡೋದು, ಅರ್ಶನ ಕುಂಕುಮವನ್ನು ಕೊಡೋದು, ಆ ಚಾರುಮತೆ ಕಥೆಯಲ್ಲೂ ಕೂಡ ಅವಳು ತುಂಬ ದಡ್ಡ ದರಿದ್ರಾಗಿರ್ತಾಳೆ. ಅವರವರ ಲಕ್ಷ್ಮಿ ಅವಳ ಕನಸಲ್ಲಿ ಬಂದು ನನ್ನ ಒಂದು ಪೂಜೆಯನ್ನು ಮಾಡು, ನಿನಗೆಲ್ಲವನ್ನ ಕೊಡ್ತೇನೆ ಅಂತ ಹೇಳ್ತಾಳೆ. ಆದರೆ ವರಗಳನ್ನು ದಯಪಾಲಿಸುವವಳು, ಕೇಳದೇವು ಕೇಳಿದ್ರು ಕೇಳದೇವು ವರವನ್ನು ಕೊಡ್ತಾಳೆ. ಯಾವಾಗ? ಯೋಗ್ಯತೆಯನ್ನು ಬೆಳೆಸ್ಕೊಂಡಾಗ. ಇದನ್ನು ನಾವು ಮುಖ್ಯವಾಗಿ ಇವತ್ತು ತಿಳ್ಕೊಬೇಕಾಗ್ತದೆ. ಹಣಕ್ಕೋಸ್ಕರ ಏನೆಲ್ಲ ಮಾಡೋದಲ್ಲ, ಅದರಿಂದ ಹಣ ಎಷ್ಟು ಬೇಕು ಅನ್ನೋದನ್ನು ನಾವು ನಿಶ್ಚಿತವಾಗಿ ಮಾಡ್ಕೋಬೇಕು. ಎಲ್ಲರೂ ಹಣ ಸಂಪಾದನೆ ಮಾಡ್ತಾರೆ, ಆದರೆ ಅದನ್ನು ಎಷ್ಟು ಮಟ್ಟಿಗೆ ಉಳಿಸ್ಕೋತಾ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ಒಟ್ಟಿನಲ್ಲಿ ಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ಚೆನ್ನಾಗಿ ಆಚರಣೆ ಮಾಡಬೇಕು. ಮತ್ತು ಎಲ್ಲರೂ ಕೂಡ ಇಡೀ ಒಂದು ದೇಶವು ಕೂಡ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವ ಹಾಗೆ ಎಲ್ಲರೂ ಕೂಡ ಸುಖ ಸಂಪತ್ತಿಯನ್ನು ಪಡ್ಕೊಂಡು ಚೆನ್ನಾಗಿರ್ಬೇಕಾಗಿರೋದೆ ಈ ಒಂದು ವರಮಹಾಲಕ್ಷ್ಮಿಯ ಹಬ್ಬದ ಆಚರಣೆಯ ಒಂದು ಮುಖ್ಯವಾದ ಹಿನ್ನೆಲೆ ಅಂತ ನಾವು ಈ ಸಮಯದಲ್ಲಿ ಹೇಳ್ಬೋದು. ಕಲಶದ ಸ್ವರೂಪವೇ ದೇವಿಯ ಸ್ವರೂಪ ಅಂತ ಹೇಳ್ತಾರೆ ನಮ್ಮ ಕಡೆ. ಅದನ್ನು ನೀರನ್ನು ತುಂಬಿಸಿದಾಗ, ಅಕ್ಕಿ ಮೇಲೆ ಇಟ್ಟಾಗ ಸಾಕ್ಷಾತ್ತಾಗಿ ಲಕ್ಷ್ಮಿ ಆವಾಹನೆ ಆಗ್ತದೆ. ಆವಾಹಾಮಿ, ಸ್ಥಾಪಯಾಮಿ, ಪೂಜಾಯಾಮಿ, ಎಲ್ಲೆಲ್ಲೂ ಇರತಕ್ಕಂಥ ಪರಮಾತ್ಮನ ನಮ್ಮ ಕಣಿಗೆ ಕಾಣುವಂಥ ದೃಷ್ಟಿಯನ್ನು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಆ ಒಂದು ಕಳಸದ ಆವಾಹನೆಯ ಮೂಲಕ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ತಾನೆ. ಲಕ್ಷ್ಮಿ ಅಂದ್ರೆ ಕೇವಲ ದುಡ್ಡಲ್ಲ, ಅಥವಾ ಲಕ್ಷ್ಮಿನ ಆರಾಧಿಸಿದ ಮಾತ್ರಕ್ಕೆ ದುಡ್ಡು ಬರೋದಿಲ್ಲ. ಎಲ್ಲಿ ಭಕ್ತಿ ಶ್ರದ್ಧೆ ಇರುತ್ತೋ ಅಲ್ಲಿ ಲಕ್ಷ್ಮಿ ತಾನಾಗೆ ಬಂದು ನೆಲೆಸ್ತಾಳೆ. ಕಳಶ ಸ್ಥಾಪನೆಯಾಯ್ತು, ಮುಂದೇನ್ ಮಾಡಬೇಕು ಅದರಲ್ಲಿರುವ ವಿಧಿವಿಧಾನಗಳನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ. ವಿರೋಧ ಪಕ್ಷದ ನಾಯಕರಾದ ಶ್ರೀ ಸಿದ್ದರಾಮಯ್ಯರವರಿಗೆ 64ನೇ ಹುಟ್ಟುಹಬ್ಬದ ಶುಭಾಶಯಗಳು. ಕೋರುವವರು ಹೊಸಹಳ್ಳಿ ಶ್ರೀನಾಥ್. ಬ್ರಿಟಿಷರಿಂದ ನಮಗೆ ಒಳಿತಾಯಿತಾ? ನಮಗಾಗಿ ಹುತಾತ್ಮರಾದವರನ್ನ ನಾವು ಮರೆತೇ ಬಿಟ್ಟೆವಾ? ಗಾಂಧೀಜಿಗೇಕೆ ನೊಬೆಲ್ ಬರಲಿಲ್ಲ? ಒಂದೇ ಮಾತರಂ ಏಕೆ ರಾಷ್ಟ್ರಗೀತೆಯಾಗಲಿಲ್ಲ? ರಾಷ್ಟ್ರಗೀತೆ ಹುಟ್ಟಿದ್ದು ಹೇಗೆ? 64ರ ಹೊಸ್ತಿಲಲ್ಲಿ ಒಂದಿಷ್ಟು ಇತಿಹಾಸದ ಕೆದಕಾಟ.
ಜೈ ಹೋ. ಪ್ರತಿದಿನ ರಾತ್ರಿ 8:30 ಹಲೋ ಹಲೋ ಸರ್. ಹಲೋ ಮೇಡಮ್, ನಾಳೆ ಸರಿಯಾಗಿ 2 ಗಂಟೆಗೆ ನಮಗ್ ಕರೆ ಮಾಡಿ. ಉತ್ತರ ಹೇಳಬೇಕಾಗಿಲ್ಲ, ತಲೆನೂ ಕೆಡಿಸ್ಕೋಬೇಕಿಲ್ಲ. ಹೇಳಿ ಸರ್. ಸುಮ್ನೆ ಒಂದು ಕರೆ ಮಾಡಿದ್ರೆ ಸಾಕು, ಶ್ರೀರಾಮ್ ಜುವೆಲರ್ಸ್ ಕಡೆಯಿಂದ ಒಂದು ಬೆಳ್ಳಿ ನಾಣ್ಯ ಕೊಡ್ತೀವಿ. ಬಟ್ ಮೊದಲ 10 ಜನರಿಗೆ ಮಾತ್ರ. ಇದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ಸರ್. ಕರೆ ಮಾಡಿ 1800-300-2940. ಹಲೋ ಮೇಡಮ್, ಏನ್ ಸಮಾಚಾರ? ಇಂದು ಮಧ್ಯಾಹ್ನ 2 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಯಿ ಗೋಲ್ಡ್ ಪ್ಯಾಲೇಸ್, ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. ದೀಪಂ ಸಿಲ್ಕ್ಸ್, 3ನೇ ಬ್ಲಾಕ್, ಜಯನಗರ, ಕಾಸ್ಮೋಪಾಲಿಟನ್ ಕ್ಲಬ್ ಹತ್ತಿರ. ಸವನಂ ಜುವೆಲರ್ಸ್ ಅಟ್ ಮಲೇಶ್ರಮ್ 8th Cross ಅಂಡ್ ಮಂತ್ರಿ ಸ್ಕ್ವೇರ್. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಮತ್ತು ಬ್ಲಾಕ್ ಬರ್ಡ್ ನ 2 ಶರ್ಟ್ ಅಥವಾ 2 ಪ್ಯಾಂಟ್ ಗಳನ್ನು ಕೊಳ್ಳಿರಿ, ಕೇವಲ 697.50 ರೂಪಾಯಿ ಮಾತ್ರ. ಸುಗಮ ಸಂಗೀತದ ಅಲೆಮಾರಿ ಎಂಡಾಯಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಗುಂಡೆ ನೆತ್ತಿ ಕುಡ್ದು ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ. ಅಪ್ಪನ ನೆರಳಿನ ಗಾಳಕ್ಕೆ ಸಿಕ್ಕ ಮೀನು ಯಾವ ಮೋಹನ ಮುರಳಿ ಕರೆಯಿತು ದುರತೀರಕ್ಕೆ ನಿನ್ನನು ವಿವಶವಾಯಿತು ಪ್ರಾಣ. ಒಂದು ಕನಸಿನ ಕತೆ ನಾಳೆ ರಾತ್ರಿ 10 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಯಿ ಗೋಲ್ಡ್ ಪ್ಯಾಲೇಸ್, ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. ವಾಸನ್ ಐ ಕೇರ್ ಹಾಸ್ಪಿಟಲ್ಸ್, ದೀಪಂ ಸಿಲ್ಕ್ಸ್, 3ನೇ ಬ್ಲಾಕ್, ಜಯನಗರ, ಕಾಸ್ಮೋಪಾಲಿಟನ್ ಕ್ಲಬ್ ಹತ್ತಿರ. ಸವನಂ ಜುವೆಲರ್ಸ್ ಅಟ್ ಮಲೇಶ್ರಮ್ 8th Cross ಅಂಡ್ ಮಂತ್ರಿ ಸ್ಕ್ವೇರ್. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಮತ್ತು ಬ್ಲಾಕ್ ಬರ್ಡ್ ನ 2 ಶರ್ಟ್ ಅಥವಾ 2 ಪ್ಯಾಂಟ್ ಗಳನ್ನು ಕೊಳ್ಳಿರಿ, ಕೇವಲ 697.50 ರೂಪಾಯಿ ಮಾತ್ರ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಬಹು ಮುಖ್ಯ ಅಂಶ. ಯಾಕಂದ್ರೆ ಆ ಕಳಶದಲ್ಲಿ ಲಕ್ಷ್ಮಿಯ ಆವಾಹನೆಯಾಗಿರುತ್ತೆ ಅಂತಾರೆ. ಹಾಗಾದ್ರೆ ವರಮಹಾಲಕ್ಷ್ಮಿ ಆವಾಹನೆಯಾಗಬೇಕು ಅಂತ ಕಳಶ ಹೇಗಿರಬೇಕು? ಸಾಮಾನ್ಯವಾಗಿ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಹಿಂದಿನ ದಿನ ಎಲ್ಲರೂ ಕೂಡ ಸ್ವಚ್ಛತೆಯನ್ನು ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತೀವಿ. ಆ ದಿನದಲ್ಲಿ ಬೆಳಗ್ಗೆ ಬೇಗ ಎದ್ದು ಸಾಮಾನ್ಯವಾಗಿ ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು ಮನೆ ಮುಂದೆ ರಂಗೋಲೆ ಎಲ್ಲ ಹಾಕಿ ರಂಗಾನಿ ಒಲಿಯೋ ಅಂತ ಹೇಳಿ ಒಂದು ಶುಭ್ರತೆಯ ಸಂಕೇತವಾಗಿರ್ತಕ್ಕಂಥ ರಂಗೋಲೆಯನ್ನು ಹಾಕೊಳ್ಳೋದು, ಮತ್ತು ತಳಿರು ತೋರಣಗಳನ್ನು ಕಟ್ಟೋದು, ಮತ್ತು ಬಾಳೆಕಂದು ಎಲ್ಲವನ್ನು ತಂದಿಟ್ಕೊಂಡು ಒಂದು ಸ್ಥಳವನ್ನು ಒಂದು ಮಂಟಪವನ್ನು ಅವರ ಯಥಾಶಕ್ತಿ ಯಥಾಭಕ್ತಿ ಹಿಂದಿನವರು ಹಾಗೆ ಮಾಡ್ತಾ ಇದ್ದಾರೆ, ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಒಂದು ಬಾಳೆ ಎಲ್ಲ ಹಾಕ್ಕೊಂಡು ಧಾನ್ಯ ನಾವೇನು ಊಟ ಮಾಡಿದ್ರೆ ಅಕ್ಕಿ ನಮಗೆ ಬೇಕಾಗಿರುವಂಥದ್ದು ಹಾಗೆ ಧಾನ್ಯವನ್ನು ಹಾಕಿ ಆ ನಂತರದಲ್ಲಿ ಒಂದು ತೆಂಗಿನಕಾಯನ್ನು ತೆಗೆದುಕೊಂಡು ವಿಳ್ಯದೆಲೆ ಏನಾದ್ರು ಇಡ್ಬೋದು ಅಥವಾ ಮಾವಿನೆಲೆ ಏನಾದ್ರು ಇಡ್ಬೋದು, ಅದನ್ನು ಹಾಕಿ ಒಳಗಡೆ ನೀರನ್ನು ತುಂಬಿಸಿ ಈ ಒಂದು ಶರೀರವೇ ಒಂದು ಕಳಶ ಘಟ, ಪರಮಾತ್ಮ ಸಾಕ್ಷಾತ್ತಾಗಿ ನನ್ನನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ದೇವಿ ಅನ್ನೋ ಭಾವನೆಯಿಂದ ಆ ಕಳಶವನ್ನು ಸ್ಥಾಪನೆ ಮಾಡಬೇಕು. ಮಾಡಿದ ನಂತರದಲ್ಲೇ ಒಳಗಡೆ ನೀರನ್ನು ಹಾಕುವಾಗ ಅದರ ಒಳಗಡೆ ಬೇಕಾದ್ರೆ ನಿಮ್ಮಷ್ಟೇ ಆದರೆ ಹಣವನ್ನು ಹಾಕ್ಬೋದು, ಮತ್ತು ಡ್ರೈ ಫ್ರೂಟ್ಸ್ ಅನ್ನು ಹಾಕ್ಬೋದು, ಅವರವರ ಯಥಾಶಕ್ತಿ ಯಥಾಭಕ್ತಿ. ಹಾಗಾಗಿ ನೀರಂತೂ ಪ್ರಾಣ, ನಮಗೆ ನೀರು, ಹಾಗಾಗಿ ಅದರ ಸ್ವರೂಪವಾದ ಭಕ್ತಿಯ ಸ್ವರೂಪ ನೋಡಿ. ಎಲ್ಲ ಆಚರಣೆಗೂ ಕೂಡ ಆಧ್ಯಾತ್ಮಿಕವಾದಂಥ ಅರ್ಥ, ವೈಜ್ಞಾನಿಕವಾದಂಥ ಅರ್ಥವನ್ನು ಹಿಂದಿನಿಂದನೂ ಮಾಡಿಕೊಟ್ಟಿದ್ದಾರೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನೀರ ಪರಿಶುದ್ಧತೆಯ ಸಂಕೇತ ಮತ್ತು ನಮಗೆ ಜೀವದ ಮುಖ್ಯವಾದ ಸಂದೇಶ, ಒಂದು ಮುಖ್ಯವಾಗಿರತಕ್ಕಂಥ ವಿಚಾರ. ಆದ್ದರಿಂದ ನೀರನ್ನು ಅದರಲ್ಲಿ ತುಂಬಿಸ್ತೀವಿ. ಇವಾಗ ಧಾನ್ಯ ತುಂಬಿಸ್ತಾರೆ, ದನ ತುಂಬಿಸ್ತಾರೆ, ಎಲ್ಲ ವಿಧವಾದಂತಹ ಧಾನ್ಯಗಳನ್ನು ಹಾಕ್ತಾರೆ. ಏನೋ ಬದಲಾವಣೆ ಆಗ್ತಾ ಇದೆ ಕಾಲಕಾಲಕ್ಕೆ.
ಹಾಗಾಗಿ ಮೂಲವಾಗಿರ್ತಕ್ಕಂಥದ್ದು ಜಲ, ಜಲ ಕಲಶವನ್ನು ಇಡಬೇಕು. ಅದು ಸ್ಥಾಪನೆ ಆದ ನಂತರ ದೀಪಗಳನ್ನು ಹಚ್ಚಿ ಇಟ್ಕೊಂಡು ಅದ್ರ ಜೊತೆಗೆ ಒಂದು ಚಿಕ್ಕ ಗಣಪತಿ, ನಮಗೆಲ್ಲ ಗೊತ್ತಿದೆ ಗಣಗಳಿಗೆಲ್ಲ ಅಧಿಪತಿ ಆದವನು ಮಹಾಗಣಪತಿ, ಅವನ ಪೂಜೆಯಿಂದ ಯಾವುದೇ ತೊಂದರೆ ಬರಬಾರದು ಅಂಥೇಳಿ ಅದನ್ನು ಕೂಡ ಬಲಭಾಗದಲ್ಲಿ ಸ್ಥಾಪನೆಯನ್ನು ಮಾಡಿಕೊಂಡು ಎಲ್ಲ ವಿಧವಾದಂಥ ನಾವಾಗಲೇ ಹಣ್ಣುಗಳು, ನವಧಾನ್ಯವನ್ನಗಳನ್ನಾಗಲಿ, ನವ ವಿಧವಾದಂಥ ಪುಷ್ಪಗಳನ್ನು, ಆಮೇಲೆ ನವ ಚಿಗುರುಗಳನ್ನು, ಪಲ್ಲವಗಳನ್ನು ತಂದು ಎಲ್ಲವನ್ನು ಇಟ್ಟುಕೊಂಡು ನಾವು ಮಂತ್ರಗಳನ್ನು ಹೇಳಿಕೊಂಡು ಗಣಪತಿ ಪೂಜೆ ಆದ ನಂತರ ಲಕ್ಷ್ಮೀ ಅಷ್ಟೋತ್ತರದೊಂದಿಗೆ ಅಭಿಷೇಕಗಳನ್ನು ಕೂಡ ಮಾಡ್ಕೋತಾ ಎಲ್ಲವನ್ನ ದೇವಿಗೆ ಸಮರ್ಪಣೆಯನ್ನ ಮಾಡ್ತಾ ಪೂಜೆಯನ್ನ ಪ್ರಾರಂಭ ಮಾಡ್ತೇವೆ. ಅರ್ಶನ, ಕುಂಕುಮ ಎಲ್ಲವನ್ನ ಇಡ್ತಾ ಗಂಧ, ಲಕ್ಷ್ಮಿ ಸಾಕ್ಷಾತ್ತಾಗಿ ಗಂಧದ್ವಾರ ದುರಾದರ್ಶಂ ಅಂತ ಹೇಳ್ತಾರೆ, ಗಂಧದಲ್ಲಿ ಸ್ಥಾಪಿತಳಾಗಿರುತ್ತಾಳಂತೆ ಅವಳು, ಹಾಗಾಗಿ ಗಂಧವನ್ನ ಸಾಕ್ಷಾತ್ತಾಗಿ ಹಚ್ಚಬೇಕು ಅಂತ ಹೇಳ್ತಾರೆ. ಆಮೇಲೆ ಅರಿಶಿನ ಕುಂಕುಮವನ್ನ ಇಟ್ಟು ಎಲ್ಲಾ ವಿಧವಾದ, ಅವಳಿಗೆ ತುಂಬಾ ಪ್ರಿಯವಾದ ಮುಖ್ಯವಾದ ಹೂ ಅಂದ್ರೆ ಕಮಲ. ನಾನು ಆವಾಗಲೇ ಹೇಳಿದಂಗೆ ಕಮಲದ ಮೇಲೆ ಅವಳಿರೋದ್ರಿಂದ ಕಮಲ ಪ್ರಿಯ, ಪದ್ಮನಾಭ ಪ್ರಿಯ, ಹಾಗಾಗಿ ಕಮಲದ ಹೂಗಳನ್ನ ವಿಶೇಷವಾಗಿ ಇಡುವಂತದ್ದು. ಮತ್ತೆ ಎಲ್ಲಾ ಹೂಗಳನ್ನ ತಂದು ಎಲ್ಲ ಮಾರ್ಕೆಟ್ ಅಲ್ಲಿ ಇವಾಗ ತುಂಬಾ ಚೆಲ್ಲ ಸಿಗ್ತಾ ಇದೆ. ಇವಾಗ ಹಿಂದೆ ತುಂಬಾನೇ ಏನೇ ಸಿಗ್ತಾ ಇತ್ತು ಅದನ್ನ ಎಲ್ಲಾ ವಿಧವಾದ ನಾನಾ ವಿಧ ಪುಷ್ಪ ಸಮರ್ಪಯಾಮಿ ಅಂತ ಬರ್ತದೆ, ಹಾಗಾಗಿ ಎಲ್ಲಾ ವಿಧವಾದಂತಹ ಹೂ ಹಣ್ಣುಗಳನ್ನೆಲ್ಲ ಇಟ್ಟುಕೊಂಡು ಪೂಜೆಯನ್ನ ಮಾಡಿ ನಂತರ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ನೈವೇದ್ಯ ನಿವೇದಿಸಿಕೊಳ್ಳುವುದು. ನೈವೇದ್ಯ ನಮ್ಮಲ್ಲಿ ಏನು ಮಾಡ್ತೀವಿ, ಸಾಮಾನ್ಯವಾಗಿ ಹೋಳಿಗೆಯನ್ನ ಮಾಡೇ ಮಾಡ್ತಾರೆ, ಹಾಗಾಗಿ ಹೋಳಿಗೆಗಳನ್ನ ನೈವೇದ್ಯಕ್ಕೆಲ್ಲ ಇಟ್ಟುಕೊಂಡು ಆ ಒಂದು ಪಂಚಫಲವನ್ನ ನವಫಲವನ್ನ ಇಟ್ಟುಕೊಂಡು ಎಲ್ಲವನ್ನ ನೈವೇದ್ಯವನ್ನ ಮಾಡಿ ಕಡೆಯಲ್ಲಿ ಪ್ರಕೃತಿಯನ್ನ ಅಷ್ಟೋತ್ತರಗಳನ್ನ ಲಲಿತ ಸಹಸ್ರನಾಮಗಳನ್ನ ಅವರವರ ವಿಚಾರಗಳು ಮತ್ತೆ ಕತೆ, ಮುಖ್ಯವಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ಬರತಕ್ಕಂತಹ ಚಾರುಮತಿ ಕಥೆಯನ್ನ ಓದ್ಕೊಂಡು ದಾರವನ್ನ ಕಟ್ಕೊಳ್ಳುವಂತಹ ಒಂದು ಸೌರಭಂಗ. ಶರಣಾಗತ ಜೀವಾನಾಂ ಸರ್ವ ದುಃಖ ವಿನಾಶಿನೀಂ ಸುಖ ಸಂಪತ್ಕರೀಂ ನಿತ್ಯಾಂ ವಂದೇ ತ್ವಾಂ ಪ್ರಕೃತಿಂ ಪರಾಂ ದೇವ್ಯಷ್ಟಕಮಿದಂ ಪುಣ್ಯಂ ಯೋಗಾನಂದೇನ ನಿರ್ಮಿತಂ. ಹಿರಿಯರು ಮಾಡೋ ಪ್ರತಿಯೊಂದು ಪದ್ಧತಿಗೂ ಒಂದೊಂದು ಅರ್ಥ ಇರುತ್ತೆ. ಬೇಕಾಬಿಟ್ಟಿ ಯಾವುದೇ ಶಾಸ್ತ್ರಗಳನ್ನು ಮಾಡಲ್ಲ, ಅದನ್ನ ಅನುಸರಿಸಿಕೊಂಡು ಹೋಗೋದು ನಮ್ಮ ನಂಬಿಕೆಗಳಿಗೆ ಬಿಟ್ಟ ವಿಚಾರ. ದೇವರು ಆಡಂಬರಕ್ಕೆ ಒಲಿಯೋದಿಲ್ಲ, ಶುದ್ಧ ಭಕ್ತಿ, ನಿಷ್ಕಲ್ಮಶ ಅಂತಃಕರಣ ಅದಕ್ಕೆ ಮುಖ್ಯ. ಅಲ್ಲಿ ಬೇಕಾಗೋದು ಕೇವಲ ಭಕ್ತಿ, ಶ್ರದ್ಧೆ. ಹಾಗಾದ್ರೆ ವರಮಹಾಲಕ್ಷ್ಮಿಯನ್ನ ಸರಳ ವಿಧಿವಿಧಾನಗಳ ಮೂಲಕವೂ ಪೂಜಿಸಬಹುದೇ? ಅದನ್ನು ಬ್ರಹ್ಮರಾಂಭ ಅವರೇ ತಿಳಿಸಿಕೊಡ್ತಾರೆ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್. ವರಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಕಳಿಗೆ ಅಲ್ಲದೆ ಇಡೀ ಕುಟುಂಬಕ್ಕೆ ಬಹಳ ಅಗತ್ಯವಾಗಿರುವಂತಹ ಹಬ್ಬ. ಈ ಹಬ್ಬವನ್ನ ನಾವು ಈಗ ಉಪೇಂದ್ರ ಅವರ ಮನೆಯಲ್ಲಿ ಆಚರಿಸ್ತಾ ಇದ್ದೇವೆ. ಬನ್ನಿ ಒಟ್ಟಿಗೆ ಹಬ್ಬ ಮಾಡೋಣ. ಉಪ್ಪಿ ಮನೆಯಲ್ಲಿ ಲಕ್ಷ್ಮಿ ಸಡಗರ ಇಂದು ರಾತ್ರಿ 7:30. ಕಡೆಯ ತನಕ ನಟಿಯಾಗೇ ಇರಬೇಕು ಅನ್ನುವಂತ ಒಂದು ಈಗೋ ಇದ್ದಿದ್ದಕ್ಕೆ ಏನಾದರೂ ನೀವು ಹಿಂದೆ ಸರಿಬೇಕಾಯ್ತಾ? ಈಗೋನು ಇರಲಿಲ್ಲ, ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ಒಂದು ಇದು ಅಭಿಪ್ರಾಯನೂ ಇರಲಿಲ್ಲ. ಹೀರೋಯಿನ್ ಆಗಿನೇ ಮುಂದುವರಿಯಕ್ಕೆ ಇನ್ಮೇಲೆ ಆಗಲ್ಲ ಅಂತ ನಿಮ್ಗೆ ನೀವೇ ಡಿಸೈಡ್? ಮತ್ತೆ ಬರೋಲ್ಲ ಚಿತ್ರರಂಗಕ್ಕೆ. ಆಕ್ಟಿಂಗ್ ಈಸಿನಾ ಅಥವಾ ಒಂದು ಸಿನಿಮಾ ನಿರ್ಮಾಣ ಮಾಡೋದು ಈಸಿನಾ? ಯಾವುದು ಈಸಿ ಅಲ್ಲ, ನಿರ್ಮಾಣ ಮಾಡೋದಂತೂ ಎಲ್ಲದಕ್ಕಿಂತ ಟಫ್ ಜಾಬ್. ಈಗ ನಾನು ಖ್ಯಾತ ನಟಿ ಹರಿಣಿ ಅವರೊಂದಿಗೆ ಇದೇ ಭಾನುವಾರ ಮಧ್ಯಾಹ್ನ 3:00.
ಮನಸ್ಸುಗಳು ದೇವರನ್ನ ಆಡಂಬರದಿಂದ ಪೂಜಿಸುವಷ್ಟೇ ಮುಖ್ಯವಾಗಿ ಸರಳವಾಗಿ ಆಚರಿಸುವುದನ್ನು ಕೂಡ ಕಂಡುಕೊಂಡಿವೆ. ವರಮಹಾಲಕ್ಷ್ಮಿ ಕೇವಲ ಸಿರಿವಂತರ ಸೊತ್ತಲ್ಲ, ಭಕ್ತಿ ಶ್ರದ್ಧೆಯಿಂದ ಯಾರೇ ಪೂಜೆ ಮಾಡಿದ್ರೂ ಅವರಿಗೆ ಒಲಿತಾಳೆ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿಯನ್ನ ಒಲಿಸಿಕೊಳ್ಳುವ ಸರಳ ಮಾರ್ಗ ಯಾವುದು? ಸುಮ್ಮನೆ ಪೂಜೆ ಮಾಡೋದಲ್ಲ, ಪೂಜೆ ಮಾಡಿದ್ಮೇಲೆ ಖಂಡಿತವಾಗಿಯೂ ನಮಗೆ ಅದು ಸಿಗಬೇಕು. ಈ ರೀತಿಯಾದಂತಹ ಭಾವನೆಯಿಂದ ತುಪ್ಪ ದೀಪಗಳನ್ನು ಹಚ್ಚಿಟ್ಕೊಂಡು ನೈವೇದ್ಯಗಳನ್ನು ಮಾಡ್ತಾ ದೀರ್ಘವಾಗಿ ಎಲ್ಲವನ್ನ ಅಷ್ಟೋತ್ತರಗಳನ್ನು ಮಾಡಿ ಪೂಜೆಯನ್ನು ಮಾಡಿ ಯಾವ ಮುತ್ತೈದೆಗೆ ವ್ರತಗಳಿದ್ದವರು ಮುತ್ತೈದರನ್ನು ಕರೆದು ಬಾಗಿನವನ್ನು ಕೊಡುವಂಥ ಪದ್ಧತಿಗಳನ್ನು ಎಲ್ಲವನ್ನು ಸಾಕ್ಷಾತ್ತಾಗಿ ಮಾಡಿಕೊಂಡು ಕಡೆಗೆ ನಮಸ್ಕಾರಗಳನ್ನು ಮಾಡಿ ಅವಳ ಅನುಗ್ರಹವನ್ನು ಪಡ್ಕೊಳ್ಳೋದು ಒಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನವರು ಮಾಡಿಕೊಟ್ಟಂಥ ಸಂಪ್ರದಾಯ. ಕಡೆಪಕ್ಷ ನಾವು ನೋಡ್ಕೊಂಡು ಬಂದಂಥ ಸಂಪ್ರದಾಯ ಕೂಡ ಅದೇ ಆಗಿತ್ತು. ಆದರೆ ಕಾಲ ಪರಿವರ್ತನೆ ಆಗ್ತಾ ಆಗ್ತಾ ಇವಾಗೆಲ್ಲರೂ ಕೂಡ ಹಣದ ಒಂದು ಹಂಬಲ ಜಾಸ್ತಿಯಾಗಿ ಲಕ್ಷ್ಮಿಯನ್ನು ವೈಭವೀಕರಿಸಿ ಮಾಡುವಂಥ ಒಂದು ಸಂಪ್ರದಾಯ ಬಂದ್ಬಿಟ್ಟಿದೆ. ಏನೆಲ್ಲ ಪಕ್ಕದ ಮನೆಯವರು ಮಾಡ್ತಾರೆ ನಾವು ಕೂಡ ಮಾಡಬೇಕು, ಶ್ರೀಮಂತರು ಮಾಡ್ತಾರೆ ಅಂತ ಬಡವರು ಮಾಡಕ್ ಶುರು ಮಾಡಿದ್ದಾರೆ. ಮತ್ತೆ ಸೀರೆಯನ್ನ ಉಡಿಸ್ತಾರೆ ಇವಾಗೆಲ್ಲ, ಅದು ದೇವಿಯೆಲ್ಲ ಒಡವೆಗಳನ್ನ ಹಾಕೋದು. ನಾವು ಹೇಳೋದೇಪ್ಪ ಅಂತ ಹೇಳಿದ್ರೆ ನಾವು ಹಾಕುವಂತ ಆಭರಣಗಳನ್ನ ದೇವಿಗೆ ಹಾಕೋದು ಎಷ್ಟು ಸಮಂಜಸ ಗೊತ್ತಿಲ್ಲ. ಹಿಂದಿನವ್ರು ಹಾಕುವಂತ ಪದ್ಧತಿ ಇರಲಿಲ್ಲ, ದೇವಿಗೆ ಅಂತಾನೆ ಮಾಡಿಸಿಡ್ತಾ ಇದ್ರು, ದೇವಿಗೆ ಅಂತಾನೆ ಸೀರೆಯನ್ನು ಇಟ್ಟು ಆಮೇಲೆ ನಾವು ಉಟ್ಕೋತಾ ಇದ್ವಿ. ಇವಾಗ ನಾವೇನ್ ಮಾಡ್ತೀವಿ, ನಮ್ಮ ಮಡಗಳನ್ನು ತೆಗೆದು ದೇವರಿಗೆ ಹಾಕ್ತಾ ಇದೀವಿ. ಅದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ದೇವಿಗೆ ಈ ಎಲ್ಲ ಒಂದು ನೋಡಿ ಭಕ್ತಿ ಮುಖ್ಯ. ಯಾವಾಗಲೂ ನಾವಾಗ ಹೇಳ್ತೀನಿ, ಶುದ್ಧವಾದ ಕಾಯಕ ನಿರ್ಮಲವಾದ ಭಕ್ತಿ ಏನ್ರಿ, ಪ್ರೀತಿಯಿಂದ ದೇವರಿಗೆ ಕೈ ಮುಗಿದ್ರೆ ಕರ ಎತ್ತಿ ಕೊಡುತ್ತಾಳೆ ಮಹಾತಾಯಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನೀವು ಕೇಳಲಿ ಕೇಳದೆ ಇರಲಿ ಕೊಟ್ಟೆ ಕೊಡ್ತಾಳೆ. ಅದನ್ನ ನಾವು ಮುಖ್ಯವಾಗಿ ಇವತ್ತಿನ ದಿನ ನಾವು ಗಮನಿಸ್ಕೋಬೇಕು. ಈ ಆಡಂಬರ ಏನ್ ಮಾಡ್ಕೋತಾ ಇದೀವಿ, ನಮ್ಮ ಒಂದು ವೈಭೀಕರಣಕ್ಕೆ ಮಾಡ್ತಾ ಇದೀವಿ. ನಮ್ಗೆ ದೇವ್ರು ಏನ್ ಕೊಟ್ಟಿದ್ದಾನೋ ಅದನ್ನ ತೋರಿಸ್ಕೊಳ್ಳೋದಕ್ಕೆ ಅಕ್ಕಪಕ್ಕದವ್ರು ಕರಿತೀವಿ, ಕುಂಕುಮ ಕೊಡ್ತೀವಿ, ನಮ್ದವರೆಲ್ಲ ನೋಡ್ಬೇಕಲ್ಲ ಒಂದು ಭಾವನೆ ಇದೆ. ಒಂದು ಸೀರೆ ಉಟ್ಕೊಳ್ಳೋದು, ಅಲಂಕಾರ ಮಾಡ್ಕೊಳ್ಳೋದು ಹೆಣ್ಮಕ್ಳಿಗೆ ಗೊತ್ತೇ ಇದೆ, ಮುಖ್ಯವಾಗಿ ಚಿನ್ನಾಭರಣ ಒಂದು ಒಡೆ ವ್ಯವಸ್ಥೆ ಹಾಕೊಳ್ಳೋಂಥದ್ದು ಒಂದು ಅವಕಾಶ. ಹಾಗಾಗಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲದೇದವರು ಕೂಡ ಮಾಡ್ಕೋಬೇಕು ಅನ್ನೋ ಒಂದು ಯಾವುದೋ ಒಂದು ಒಬ್ಬರಿಂದ ಒಬ್ರು ಓಡ್ತಾ ಇರೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ದೇವರು ಏನ್ ಕೊಡು, ಯಥಾಶಕ್ತಿ ಯಥಾ ಭಕ್ತಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ, ನೀನು ಭಕ್ತಿಯಿಂದ ಒಂದು ಒಂದು ಪತ್ರ ಇಡು, ಒಂದು ಪುಷ್ಪ ಇಡು ಸಾಕು ಅಂತ ಹೇಳ್ತಾನೆ. ಪ್ರೀತಿ ವಿಶ್ವಾಸ ತುಂಬಾ ಮುಖ್ಯ. ದೊಡ್ಡವರು ಮನೆಯಲ್ಲಿದ್ದವರಿಗೆ ಹಿರಿಯರನ್ನೆಲ್ಲ ಕರೆದು ನಮಸ್ಕಾರ ಮಾಡಿ, ಹಬ್ಬಗಳ ಒಂದು ಉದ್ದೇಶವೇ ಸಾಮಾಜಿಕ ಉನ್ನತಿ, ಸಾಮಾಜಿಕ ಸಂಘಟನೆ. ನಮ್ಮ ಜಾನಪದರ ಕಾಲದಲ್ಲಿ ಹಬ್ಬ ಆಚರಣೆ ಜಾಸ್ತಿ ಬಂತು, ಎಲ್ಲರೂ ಸೇರೋದಕ್ಕೆ ಒಂದು ಅವಕಾಶ. ಈಗೆಲ್ಲ ಪಾರ್ಟಿಗಳು ಮಾಡ್ತೇವೆ, ಎಲ್ಲರೂ ಊಟ ಮಾಡ್ತೇವೆ, ತಿಂಡಿ ಮಾಡ್ತೇವೆ, ಬೇರೆ ವಿಷಯ. ಹಿಂದಿನವರುಗಳು ಹಬ್ಬಗಳು ಬಿಟ್ಟರೆ ಇನ್ನೇನು ಇರ್ತಾ ಇತ್ತು? ಹಾಗಾಗಿ ಸೇರ್ಲಿಕ್ಕೆ ಒಂದು ಅವಕಾಶ, ದೊಡ್ಡವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಒಂದು ಅವಕಾಶ, ನಮ್ಮ ಮಕ್ಕಳ ಮರಿಗಳಿಗೆ ನಮ್ಮ ಬಂಧು ಬಾಂಧವರ ಪರಿಚಯ ಮಾಡ್ಲಿಕ್ಕೆ ಒಂದು ಅವಕಾಶ. ಹೀಗಾಗಿ ಎಲ್ಲರೂ ಸೇರಿ ನಮ್ಮ ಮನೆಗಳಲ್ಲಿ ಏನಿದೆಯೋ ಅದನ್ನು ಹಂಚಿಕೊಂಡು ಮಾಡಿ ಒಬ್ರಿಗೊಬ್ರು ವಿಶ್ವಾಸದಿಂದ ಇರುವಂಥದ್ದು ನಡೀತಾ ಇತ್ತು. ಆದರೆ ಇವಾಗ ಏನಾಗ್ತಾ ಇದೆ, ಯಾರು ಯಾವಾಗ ಯಾರನ್ನು ಮಾತಾಡ್ಸೋಂಗಿಲ್ಲ. ಹಬ್ಬ ಬಂದಾಗ ಏನೋ ಕುಂಗ್ಮಾಗ್ ಬನ್ನಿ ಅಂತ ಅವ್ರನ್ನ ನಮ್ಮಲ್ಲಿ ತೋರಿಸೋದಕ್ಕೋಸ್ಕರ ಕರಿತಾ ಇದ್ದೀವಿ. ನಾಮಕಾವಸ್ಥೆ ಪೂಜೆಗಳಾಗ್ಬಿಡ್ತಾ ಇದೆ, ಅದ್ರಲ್ಲಿರ್ಬೇಕಾದ ನಿಜವಾದ ಭಕ್ತಿ ಮೊದಲೇ ಇಲ್ಲ, ಪರಮಾತ್ಮನ ಬಗ್ಗೆ ದೇವಿ ಬಗ್ಗೆ ತಿಳುವಳಿಕೆ ಮೊದಲೇ ಇಲ್ಲ. ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತಾ ಇದ್ದೀವಿ, ಇದು ಆಗ್ತಾ ಇದೆ, ಆಗಬಾರ್ದು. ಆದಾಕ್ಷಣಕ್ಕೆ ಎಲ್ಲರೂ ಶ್ರೀಮಂತರಾಗ್ಬಿಟ್ಟು ಎಲ್ಲರೂ ದೊಡ್ಡವರಾಗ್ತೀವಿ ಅನ್ನೋ ಭಾವನೆ ಖಂಡಿತ ಭ್ರಮೆ. ಹಾಗಾಗಿ ಲಕ್ಷ್ಮೀ ಪೂಜೆಯನ್ನು ಯಾವ ಹಿಂದಿನವರು ಸಾಂಪ್ರದಾಯಿಕವಾಗಿ ಸಂಕ್ಷಿಪ್ತವಾಗಿ ಎಷ್ಟು ಶ್ರದ್ಧಾಭಕ್ತಿಗಳಿಂದ ಈ ಮಡಿ ಉಡಿ ಎಲ್ಲ ಯಾಕಪ್ಪ ಅಂದರೆ ಉಪಹಾರಗಳು ಎಲ್ಲ ಈ ಉಪವಾಸಗಳು ಎಲ್ಲ ಒಂದು ಸಾತ್ವಿಕ ಜೀವನ ನಡೆಸೋದಕ್ಕೋಸ್ಕರ ಹಾಕ್ಕೊಟ್ಟಿರೋದು. ನಮ್ಮ ಶರೀರವಾಗಲಿ ನಮ್ಮ ಮನಸ್ಸಾಗಲಿ ಸಾತ್ವಿಕತೆಯಿಂದ ಇರಲಿ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಒಂದು ಉಪಹಾರ ಆಗಲಿ, ಒಂದು ಊಟದ ವ್ಯವಸ್ಥೆ ಆಗಲಿ, ಇವತ್ತು ಆವತ್ತು ದಿವಸ ಏನು ಮಾಡಬೇಕು ಇವೆಲ್ಲ ಕೂಡ ಒಂದು ನಿಗದಿತವಾಗಿತ್ತು. ಇವತ್ತೆಲ್ಲ ರೆಡಿಮೇಡ್, ರೆಡಿಮೇಡ್ ಜೀವನ, ರೆಡಿಮೇಡ್ ಪದ್ಧತಿ. ಹಾಗಾಗಿ ಯಾವುದು ಕೂಡ ಸುಲಭವಾಗಿ ನಮಗೆ ಎಟಕುವಂಥದ್ದು ಎಲ್ಲ ಸಿಗ್ತಾ ಇರೋದ್ರಿಂದ ತಂದು ಮಾಡುವಂಥ ಪದ್ಧತಿ ಆಗ್ಬಿಟ್ಟಿದೆ. ಹಾಗಾಗಿ ಯಾವುದು ಕೂಡ ಅಂಥ ವೈಭೀಕರಣ ಬೇಕಾಗಿಲ್ಲ, ಅಥವಾ ಒಂದು ಸ್ಪರ್ಧಾ ಮನೋಭಾವನೆ ಬೇಕಾಗಿಲ್ಲ. ನಮ್ಮ ನಮ್ಮ ಶಕ್ತಿ ಏನಿದೆ ನಿಜವಾಗಲೂ ಕೂಡ ಸಾಕ್ಷಾತ್ತಾಗಿ ನಮ್ಮ ಮನೆಗೆ ಲಕ್ಷ್ಮಿ ಬರಬೇಕು. ಮುಂದಿನ ಜನರೇಷನ್ ಅವರು ಕೂಡ ಲಕ್ಷ್ಮಿ ಹಬ್ಬ ಅಂದ್ರೆ ಏನು, ಕಳಶ ಯಾಕೆ ಇಡ್ತೀವಿ, ಕೆಂಪುವನ್ನು ಯಾಕೆ ಇಡ್ತಾ ಇದ್ದೀವಿ, ಅಲಂಕಾರ ಯಾಕೆ ಮಾಡ್ತಾ ಇದೀವಿ, ಆನೆಗಳನ್ನು ಯಾಕೆ, ಐರಾವತ ಯಾಕೆ ಇಡ್ತಾ ಇದೀವಿ, ಲಕ್ಷ್ಮಿ ವಾಹನ ಆನೆ ಐಶ್ವರ್ಯದ ಸಂಕೇತ, ಐರಾವತ ಅಂತ ಹೇಳಿದ್ರೆ ಇಂದ್ರನ ಒಂದು ವಾಹನ ಅಂತ.
ಏನಾಗುತ್ತಾ, ಲಕ್ಷ್ಮಿಯನ್ನ ಎಲ್ಲ ಪ್ರೀತಿಯಿಂದ ನೋಡ್ತಾ ಎಲ್ಲರಲ್ಲಿ ಕಾಣ್ತಾ ಈ ಒಂದು ವರಮಹಾಲಕ್ಷ್ಮಿಯ ಒಂದು ಸಂದರ್ಭದಲ್ಲಿ ನಾವು ನಗನಗತ ಮಾಡ್ಕೊಂಡ್ರೆ ವರಗಳನ್ನ ತನ್ನಷ್ಟಕ್ಕೆ ತಾನೆ ದಯ ಪಾಲಿಸ್ತಾಳೆ. ಶುದ್ಧ ಅಂತಃಕರಣ, ನಾನು ಆವಾಗಲೇ ಹೇಳಿದಂಗೆ ಶುದ್ಧ ಕಾಯಕ, ನಿರ್ಮಲ ಚಿತ್ತ, ಭಕ್ತಿ ಭಾವನೆ ಯಾವಾಗ ನಾವು ದೇವರಲ್ಲಿ ಇಟ್ಕೊಂಡ್ಬಿಡ್ತೀವೋ ಕರ ಎತ್ತಿ ಲಕ್ಷ್ಮಿ ಕೊಡುತ್ತಾಳೆ. ಕರ ಆದ್ರೆ ಲಕ್ಷ್ಮಿ ವಸತೆ ಇಲ್ಲ ಇದ್ದಾಳೆ ಸಾಕ್ಷಾತ್ತಾಗಿ, ಎಲ್ಲ ಹುಡುಕ್ಬೇಕ್ರಿ ಅವಳನ್ನ ನಾವು. ಅದನ್ನ ಸರಿಯಾಗಿ ತಿಳ್ಕೋಬೇಕಾಗಿದೆ ಇಂದಿನ ಜೀವನಕ್ಕೆ. ಯಾಕೆಂದ್ರೆ ಮಹಿಳೆಯರೆಲ್ಲ ಇವತ್ತು ಕೆಲಸಕ್ಕೆ ಹೋಗ್ತಾರೆ, ಇನ್ನೇ ನಮ್ಮಮ್ಮ ಮಾಡ್ತಿದ್ದಾಗ ನಾನು ಮಾಡೋಕ್ಕಾಗ್ತಾ ಇಲ್ಲ, ನಾನು ಮಾಡೋಕ್ಕಾಗ್ತಾ ನನ್ನ ಮಕ್ಕಳು ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲರ ಇವತ್ತು ಹೆಣ್ಮಕ್ಳೆಲ್ಲ ಕೆಲಸಕ್ಕೆ ಹೋಗೋರು. ಅದರಿಂದ ಅಷ್ಟೇ ಮಾಡಬೇಕು, ಇಷ್ಟೇ ಮಾಡಬೇಕು, ಹಬ್ಬಕ್ಕೋಸ್ಕರ ಜಗಳ ಮಾಡೋದು ಬೇಡ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶುದ್ಧತೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಏನೋ ಒಂದು ಒಂದು ಮೂಲವಾದಂತಹ ಒಂದು ಆಚರಣೆಗಳಿದೆ ನಮ್ಮಲ್ಲಿ, ಅಷ್ಟನ್ನು ಆಚರಣೆ ಮಾಡಿಕೊಂಡು ನಗನಗತ ಮಾಡ್ತಾ ಇರೋದ್ರಿಂದ ಖಂಡಿತವಾಗಿ ಲಕ್ಷ ಏತಿ ಎಲ್ಲರನ್ನ ನೋಡ್ತಾ ಇದ್ದಾಳೆ, ಎಲ್ಲರಲ್ಲೂ ಲಕ್ಷ್ಯನ ಇಟ್ಟಿದ್ದಾಳೆ, ಖಂಡಿತವಾಗಿ ಬಂದೇ ಬರ್ತಾಳೆ ಅನ್ನೋ ಭಾವನೆಯಿಂದ ಆ ಲಕ್ಷ್ಮಿಯನ್ನು ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಎಲ್ಲರೂ ಪ್ರೀತಿಯಿಂದ ಕರೆದ್ರೆ ಖಂಡಿತವಾಗಿ ಬಂದೇ ಬರ್ತಾಳೆ ಅನ್ನೋ ಭಾವನೆಯಿಂದ ನಾವು ಈ ಒಂದು ವರಮಹಾಲಕ್ಷ್ಮಿಯ ಭಾವನ ಆಚರಣೆ ಮಾಡೋಣ ಅಂತ ಹೇಳ್ತಾ, ದೇವೇ ಚ ಧೀಮಹೇ ವಿಷ್ಣುರ್ ಪತ್ನಿ ಚ ಧೀಮಹೀ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ, ಸರ್ವೇ ಭವಂತು ಸುಖಿನಃ. ಹಬ್ಬ ಅಂದ್ರೆ ಕೇವಲ ಆಡಂಬರ ಅಲ್ಲ, ಆಡಂಬರ ಮಾಡಿದ ತಕ್ಷಣ ದೇವರು ಒಲಿಯೋದಿಲ್ಲ, ದೇವರಿಗೆ ಬೇಕಾಗಿರೋದು ಭಕ್ತಿಯಷ್ಟೇ. ಕೇವಲ ಬೇರೆಯವರು ಹಬ್ಬ ಮಾಡ್ತಾರೆ, ಆದ್ರಿಂದ ನಾವು ಕೂಡ ಹಬ್ಬ ಮಾಡಬೇಕು ಅಂತ ಕಾಟಾಚಾರಕ್ಕೆ ಹಬ್ಬ ಮಾಡಿದ್ರೆ ಅದರಿಂದ ಉಪಯೋಗ ಇಲ್ಲ, ಅದರಲ್ಲಿ ಪರಿಪೂರ್ಣತೆಯೂ ಇರೋದಿಲ್ಲ. ನೋಡಿದ್ರಲ್ಲ ವರಮಹಾಲಕ್ಷ್ಮಿಯನ್ನ ಹೇಗೆಲ್ಲ ಪೂಜಿಸಬಹುದು ಅಂತ. ಹೌದು, ಆಡಂಬರವೇ ಮಹಾಲಕ್ಷ್ಮಿ ಪೂಜೆಯ ಅಂತರ್ಯ ಅಲ್ಲ, ಉತ್ಕಟ ಭಕ್ತಿಯೇ ಅವಳನ್ನ ಒಲಿಸಬಹುದಾದ ಮಾರ್ಗ. ನಿಮ್ಗೆಲ್ಲ ವರಮಹಾಲಕ್ಷ್ಮಿ ಒಳ್ಳೆದು ಮಾಡಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ರಮಣ ಸೀತೆ ಕದ್ದ ಹೂವಲ್ ಮಾಡಿದ ಫ್ಲೈಟ್ ಅಲ್ಲಿ ನಡೆಸ್ ಸೀತೆ ಮಿಸ್ಸಿಂಗ್. ಈಗ ಮಿಸ್ಸಿಂಗ್ ಆದರೆಲ್ಲ ಎಲೆಕ್ಷನ್ ನಿಲ್ತಿದ್ದಾರೆ, ಬಹುಶಃ ಸೀತೆನು ಎಲೆಕ್ಷನ್ ಇಲ್ಲದಕ್ಕೆ ಹೋಗಿರ್ಬೇಕು. ಕರಣ ಸಿಸ್ಟರ್ ಸೆಂಟಿಮೆಂಟ್ ನಿಮ್ ತರ ನಾವು ಹಾಡಬೇಕಾದ್ರೆ ನಾವು ಕೂಡ ಮನೆ ಹೆಂಡತಿ ಮಕ್ಕಳು ಬಿಟ್ಟು ಹುಡುಗಾಡಿ ಸೇರಿದ್ರೆ ಮಾತ್ರ ಈ ತರ ಹಾಡೋದಕ್ಕೆ ಸಾಧ್ಯ. ಹರ 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 ಮಹಾದೇವ ಶಂಭೋ ಹರ 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 ಮಹಾದೇವ. ಒಂದೊಳ್ಳೆ ಕೆಲಸ ಪ್ರಾಣೇಶ ಪ್ರಸಂಗ ಇದೆ ಭಾನುವಾರ ಸಂಜೆ 4 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಯಿ ಗೋಲ್ಡ್ ಪ್ಯಾಲೇಸ್ ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. ನಮ್ಮಲ್ಲಿಗೆ ಬನ್ನಿ, ಕುಬೇರನ್ ಸಿಲ್ಕ್ಸ್ ಚಿಕ್ಕಪೇಟೆ ಬೆಂಗಳೂರು, ಶ್ರೀರಾಮ ಜುವೆಲ್ಸ್ ವಿಜಯನಗರ್ ಆಪೋಸಿಟ್ ಮಾರುತಿ ಮಂದಿರ್, ಮತ್ತು ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್ ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಪ್ರಕೃತಿಯೇ ತಾನಾದ ದೇವಿ, ಒಳ್ಳೆಯ ಮಾತಲ್ಲೇ ನೆಲೆಸಿರುವ ತಾಯಿ, ಎಂಥ ಮಾನ್ಯಳೋ ಲಕ್ಷ್ಮಿ, ಒಲಿದು ಬಾರವ್ವ ವರಲಕ್ಷ್ಮಿ. ವೀಕ್ಷಿಸಿ ಜನಶ್ರೀ ನ್ಯೂಸ್. ಫೋಟೋ ತೆಗೆಯುವ ಅವಸರ ಮೈಸೂರಿನಲ್ಲಿ ಅಂಬಾರಿ ಹೊರು ಬಲರಾಮನ ಮೇಲೆ ಬೂಟಿನ ಸಮೇತ ಹತ್ತಿದ ಪೊಲೀಸ್ ಅಧಿಕಾರಿ. ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಸಡಗರ, ಬೆಂಗಳೂರಿನ ಸಾರಕ್ಷಿ ಲಕ್ಷ್ಮೀ ದೇಗುಲಕ್ಕೆ ವಿಶೇಷ ಪೂಜೆ. ಬಳ್ಳಾರಿಯಲ್ಲಿ ಸಾಮೂಹಿಕ ವಿವಾಹ.